केसीएन में आपका स्वागत है। मैं किंग हमीद। ರಾಜ್ಯದ ಸಚಿವರಾದಂತ ಹಾಗೂ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳಾದಂತ ಶ್ರೀ ಕೆ ವೆಂಕಟೇಶ್ ಅವರ ಎಲ್ಲ ಶಾಸಕ ಮಿತ್ರರ ಮಾಜಿ ಶಾಸಕರುಗಳ ಮೈಸೂರು ನಗರ ಜಿಲ್ಲೆಯ ಅಧ್ಯಕ್ಷರಾದಂತ ಶ್ರೀ ಮೂರ್ತಿಯವರ ಮೈಸೂರು ಗ್ರಾಮಾಂತರ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀ ವಿಜಯ್ ಕುಮಾರ್ ಅವರೇ ಇಲ್ಲಿ ನಿರ್ಧರಿಸಬೇಕಂತ ನರಸಿಂಹರಾಜ ಕ್ಷೇತ್ರ ಶ್ಯಾಮರಾಜ ಕ್ಷೇತ್ರ ಹಾಗೂ ಚಾಮರೇಶ್ವರಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮುಖಂಡರುಗಳೇ ತಾಯಂದಿರೇ ಎಲ್ಲ ಸ್ನೇಹಿತರೆ ಮಾಧ್ಯಮದ ಎಲ್ಲ ಕಡೆ ಇವತ್ತು ನರಸಿಂಹರಾಜ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಪ್ರವೇಶ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನಮ್ಮ ನಗರ ಮತ್ತು ಮೈಸೂರು ವಿಭಾಗಕ್ಕೆ ಕಾರ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಸಿಕ್ಕಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ. ನನಗೆ ವಿಶ್ವಾಸ ಇದೆ ರವೀಂದ್ರ ಶೆಟ್ಟಿ ಅವರು ಈ ಭಾಗದಲ್ಲಿ ಪಕ್ಷವನ್ನು ಬಲಯುತವಾಗಿ ಗಟ್ಟಿಯಾಗಿ ಸಂಘಟನೆ ಮಾಡ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ. ಅದನ್ನು ಯಶಸ್ವಿಯಾಗಿ ಮಾಡಿ ಅಂತೇಳಿ
ಈ ಸಂದರ್ಭದಲ್ಲಿ ನಾನು ಆರಾಧಿಸುತ್ತೇನೆ. ಇದೇ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾದಂತ ಕೋಟೆ ಶಿವಣ್ಣ ಅವರು ಎಂ ಶಿವಣ್ಣ ಅಂತ ಹೇಳಿದ್ರು, ಕೋಟೆ ಶಿವಣ್ಣ ಅಂತ ಹೇಳಿ ಎಂ ಶಿವಣ್ಣ ಅವರು ಮತ್ತೆ ಮರಳಿ ಕಾಂಗ್ರೆಸ್ಗೆ ಬಂದಿದ್ದಾರೆ. ನಾನು ವಿಧಾನಸಭಾ ಚುನಾವಣೆಗಿಂತ ಒಮ್ಮೆ ಮಾತಾಡಿದ್ದೆ ಬಂದಿದ್ದೇನೆ. ನಿಮಗೆ ಸರಿಯಾದಂತ ಜ್ಞಾನ ಕಾಂಗ್ರೆಸ್ ಪಕ್ಷ, ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ತತ್ವದಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರತಕ್ಕಂಥ ಪಕ್ಷ. ಆದ್ರಿಂದ ನೀವೊಬ್ಬ ದಲಿತ ನಾಯಕ, ದಲಿತ ನಾಯಕನಾಗಿ ಭೂಮವಾಗಿ ಪುಸ್ತಕ ಒಳ್ಳೆಯದಲ್ಲ, ನಾವು ಸಮಾಜದ ದೃಷ್ಟಿಯಿಂದ ಏನಾದ್ರೂ ಇಬ್ಬಾರದು ಅನ್ನೋದರಿಂದ ಮಾತುಗಳನ್ನು ಹೇಳಿದ್ದೇವೆ. ಬಹುಶಃ ಅವರಿಗೆ ಈಗ ಅನಿವಾರ್ಯವಾಗಿರಬೇಕು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೆ.
अच्छे दिखाएगा। नरेंद्र मोदी बंद में कर्मिया किया उदाहरण ಹೇಳಬೇಕಂತಂದ್ರೆ ಮಹಿಳೆಯರು ಉಪಯೋಗಿಸತಕ್ಕಂತ ಅಡಿಗೆ ಇಲ್ಲ 440 ರೂಪಾಯಿ 440 ರೂಪಾಯಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಒಂದು ಸಿಲಿಂಡರ್ ಬೆಲೆ 440 ರೂಪಾಯಿ ಎಷ್ಟು ರೂಪಾಯಿ ಬೆಲೆ ₹1,100 ನರೇಂದ್ರ ಮೋದಿ 440 ರೂಪಾಯಿ ಇದ್ದದ್ದು 1,100 ರೂಪಾಯಿ ಆಗಿರಲಿಲ್ಲ ಇದೇನ ಅಚ್ಚೇದಿನ ಅಂತ ಕರೆಯುದು ಏನ ಅಚ್ಚೇದಿನ ಅಂತ ಕರೆಯುದು ಏನ ನೀವೇ ಬಿಜೆಪಿ ಓಟ್ ಕೊಡ್ಬೇಕ ಮಹಿಳೆಯರು ಓಟ್ ಕೊಡ್ಬೇಕ ಕೊಡಬಾರ್ದು ಅಚ್ಚೇದಿನ ಏನಲ್ಲ ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ ಡೀಸೆಲ್ ಬೆಲೆ ಏನಾಗಿದೆ ಗೊಬ್ಬರ ಬೆಲೆ ಏನಾಗಿದೆ ಬೆಲೆ ಕಡಿಮೆ ಆಗುತ್ತದೆ ಹೆಚ್ಚಾಗಿದೆ ಕಡಿಮೆ ಆಗ್ತೀಗ ಹೆಚ್ಚಾಗಿದೆ ಯಾಕೆ ನರೇಂದ್ರ ಮೋದಿ ಸುಳ್ಳಿದೆ ಈ ದೇಶದ ಜನರಿಗೆ ಬೆಲೆ ಕಡಿಮೆ ಮಾಡ್ಕೊಡ್ತೀವಿ ಮಾಡಿದ್ರ ಮಾಡ್ಲಿಲ್ಲ ಉತ್ತರವಿಲ್ಲ ನರೇಂದ್ರ ಮೋದಿ ಅವರು ಒಂದು ದಿನ ಅವರ ಮನ್ ಕಿ ಬಾತ್ ಇರ್ಬೋದು ಅಥವಾ ಅವರ ಸಾರ್ವಜನಿಕ ಭಾಷಣ ಇರ್ಬೋದು ಯಾವತ್ತೂ ಕೂಡ ಬೆಲೆ ಏರಿಕೆ ಬಗ್ಗೆ ಆಗ್ಲಿ ನಿರುದ್ಯೋಗದ ಬಗ್ಗೆ ಆಗ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಆಗ್ಲಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಆಗ್ಲಿ ದಲಿತರ ಸಮಸ್ಯೆಗಳ ಬಗ್ಗೆ ಆಗ್ಲಿ ಒಂದು ದಿನ ಮಾತಾಡಿದ್ದಾರೆ ಸಿಂಗಂಟೆ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಅವರು ಏನ್ ಮಾತುಗಳ ಕೊಟ್ಟಿದ್ರು ಜನರಿಗೆ ಅದಕ್ಕೆ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಮಾತಾಡಲ್ಲ ನಿಮಗೆ ಹೇಳಬೇಕು ಅಂತಂದ್ರೆ ಇವತ್ತು ನಮ್ಮ ಮಾಧ್ಯಮದವರಿದ್ದಾರೆ ಇವ್ರನ್ನೇ ಭೇಟಿ ಮಾಡಿ ಮಾಧ್ಯಮದವ್ರನ್ನೇ ಭೇಟಿ ಮಾಡಿದ್ದಾರೆ ಯಾಕಂತಂದ್ರೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ನಿರ್ಣಯ ಮಾಡಬೇಕು ಅದನ್ನೇ ಹೇಳೋದು ಮನ್ ಕಿ ಬಾತ್ ಭಾವನಾತ್ಮಕವಾದಂತಹ ವಿಚಾರಗಳು ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಯುವರಲ್ಲಿ ಧರ್ಮ ದೇಶದಲ್ಲಿ ಜಾತಿಯ ಹೆಸರಿನಲ್ಲಿ ಜನರಲ್ಲಿ ಇರ್ತಕ್ಕಂಥ ಬಹಳ ತುಂಬ ಒಂದು ಧರ್ಮದಲ್ಲೇ ಇನ್ನೊಂದು ಧರ್ಮಗಳನ್ನು ಎತ್ತಿಕೊಂಡು ಬಹಳ ತುಂಬ ಧರ್ಮ ಧರ್ಮಗಳ ಬೆಕ್ಕಿ ಇರ್ತಕ್ಕಂಥದ್ದು ಬಹಳ ತುಂಬ ಜಾತಿ ಜಾತಿಗಳ ಬೆಕ್ಕಿ ಇರ್ತಕ್ಕಂಥದ್ದು ಸುಲಭ ಪಾಕಿಸ್ತಾನದವರು ಹಿಂದುತ್ವ ಮಾತಾಡಿದ್ರೆ ಪುಲ್ವಾಮಾ ಬಗ್ಗೆ ಮಾತಾಡಿದ್ರೆ ಕಾಶ್ಮೀರದಲ್ಲಿ 370 ಆರ್ಟಿಕಲ್ 370 ರದ್ದಾಗಿದೆ ಅಂತ ಮಾತಾಡಿದ್ರೆ ಆದರೆ ಅದೃಷ್ಟವಶಾತ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ
ಅಂತ ಏನು ಅಡೋಕೆ ಬಿಜೆಪಿ ಬರಾಗ್ತದೆ ಅಂತ ಹೇಳಿದ್ರಲ್ಲ, ಅದು ಇರುವಾಯಿತು. ಅದರಲ್ಲಿ ಎಂತ ಕೆಲಸ ಮಾಡಿದ್ದಾರೆ ಅವರು ಅಂತಂದ್ರೆ, ಬರೀ ರಾಜ್ಯದಿಂದ ಶ್ರೀರಾಮಚಂದ್ರ ಫೋಟೋ ಮಾತ್ರ ಮೂರ್ತಿ ಮಾತ್ರ ಇರ್ತಾರೆ, ಯಾಕೆ ಅವ್ರನ್ನ ಬೇರ್ಕೊಳ್ತೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತಂದಾಗ ಜೈ ಸೀತಾರಾಮ್ ಅಂತ ಹೇಳ್ತೀನಿ. ಜೈ ಸೀತಾರಾಮ್ ಅಂತಂದ್ರೆ ನಾನು ಜೈ ಸೀತಾರಾಮ್ ಸೀತೆ ರಾಮ ಬೇರ್ಪಡಿಸ್ಲಿಕ್ಕೆ ಸಾಧ್ಯ, ಸೀತೆ ರಾಮನಿಂದ ಆಗಲೇ ಬೇರ್ಪಡಿಸ್ಲಿಕ್ಕೆ ಸಾಧ್ಯ, ಲಕ್ಷ್ಮಣನನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಇವರು ಒಂದು ಕುಟುಂಬ ಒಟ್ಟಿಗೆ ಇರೋದು ಇಷ್ಟ ಇಲ್ಲ, ಕುಟುಂಬ ಒಡೆಯತಕ್ಕಂಥವ್ರು, ಸಮಾಜ ಒಡೆಯತಕ್ಕಂಥವ್ರು. ಬಿಜೆಪಿ ನೀವು ಸಂವಿಧಾನದಲ್ಲಿ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಸಂವಿಧಾನ ಅದರಿಂದ ದೇಶ ನಡೆಯುತ್ತೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನದ ದೇವರು ದೇಶಗಳಿಗೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಬೇಕು, ಅದು ಸರ್ಕಾರದ ಕರ್ತವ್ಯ. ಸಾಮಾನ್ಯರಿರ್ಬೋದು ಸಾಮಾನ್ಯರಿರ್ಬೋದು ಗುರುಜಿ ಇರ್ಬೋದು ಎರಡೇ ವಾರ ಇರ್ಬೋದು ಯಾವತ್ತಾರು ಕೂಡ ಸಂವಿಧಾನವನ್ನ ಗೌರವಕ್ಕೆ ಮಾಡ್ತಾ ಇರ್ತಕ್ಕಂಥ ನೋಡಿದ್ದೀರ. ಯಾವತ್ತಾದರೂ ಓದಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಇವರು ಏನಪ್ಪ ರಾಜೀವ್ ಯಾವತ್ತಾರು ಭಾಗಿಯಾಗಿದ್ರೆ 1925 ಇಸ್ವಿನಲ್ಲಿ ಆರ್ ಎಸ್ ಎಸ್ ಮಹಾಪಾಠ 1925 ಎರಡಕ್ಕೆ ವಾರ್ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ 2040 ಗುರುಜಿ ಅಧಿಕಾರ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ,
ಸಭಾಧ್ಯಕ್ಷ ಕಾರ್ಯಕರ್ತ ಇದ್ದೀವಿ. ನಮಗೆ ಓಟ್ ಹಾಕ್ಲಿಕ್ಕೆ ಸ್ವಾತಂತ್ರ್ಯ ಇದೆ, ಆದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಲ್ಲಿವರೆಗೆ ದಲಿತರಿಗೆ, ಹಿಂಭಾಗದವರಿಗೆ, ಮಹಿಳೆಯರಿಗೆ, ಈ ದೇಶದ ಕಟೋರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಲಿಲ್ಲ? ಅಲ್ಲಿವರೆಗೆ ಸ್ವಾತಂತ್ರ್ಯ ಒಂದು ಸಾಕಾಗಲ್ಲ. ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತ ಮಾತು. ಆಮೇಲೆ ಬಿಜೆಪಿ ಇದ್ದಲ್ಲ, ಆರ್ಎಸ್ಎಸ್ ಇದ್ದಲ್ಲ, ಪ್ರಜಾಪ್ರಭುತ್ವದಲ್ಲಿ ನರೇಂದ್ರ ಮೋದಿ ಆಗ್ಲಿ, ಸಾವರ್ಕರ್ ಆಗ್ಲಿ, ಗುರುಜಿ ಆಗ್ಲಿ, ಹೆರಿಗೆ ವಾರ ಆಗ್ಲಿ, ಇವರೆಲ್ಲರೂ ಕೂಡ ಇಟ್ಲರ್ ಉಸಿರೋಡಿ ಅವರು ಕರ್ಪುರದಲ್ಲಿ ಕೀಟಿರ್ತಕ್ಕಂಥ ಇಟ್ಲರ್ ಉಸಿರೋಡಿ ಅವರು ಕರ್ಪುರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನ ಇಟ್ಲರು ಭಾರತದ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಸಹಿಷ್ಣುತೆ ಸಹಬಾಳು, ಸಹಿಷ್ಣುತೆ ಸಹಬಾಳು, ಇದರಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ದೇಶ ಉಳಿಲಿಕ್ಕೆ ಸಾಧ್ಯ ಆಗಲ್ಲ, ಇದರಲ್ಲಿ ವಿಭಜನೆ ಆಗುತ್ತದೆ ಎಂಬ ಮಾತುಗಳಲ್ಲಿ ಹೇಳಿದ್ದಾರೆ. ಇದನ್ನ ನಾವು ಅರ್ಥ ಮಾಡಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷ ಇವತ್ತು ಸಮಾನತೆಯನ್ನು ತಲ್ಲಿಕೋಸ್ಕರವಾಗಿ ಪ್ರಯತ್ನವನ್ನು ಮಾಡುತ್ತೆ. ನಾನು 2003 ಬಜೆಟ್ಗಳಿಗೆ ಮುಖ್ಯಮಂತ್ರಿಯಾಗಿದ್ದೆ, ಕಾಂಗ್ರೆಸ್ ಪಕ್ಷ ಅಧಿಕಾರ ಪಟ್ಟ ಮಾತಂತೆ ನೆನಪಿದ್ದು ನಾನು ಏನ್ ಮಾತು ಕೊಟ್ಟಿದ್ದೀವಿ ಜನರಿಗೆ ಆ ಮಾತುಕತೆ ನಡೆದಿರತಕ್ಕಂಥ ಪ್ರಯತ್ನವನ್ನು ಮಾಡಿದೆ. 2003 ನಾವು ಜನತೆಗೆ ಕೊಟ್ಟಿದ್ದದ್ದು 165 ಭರವಸೆಗಳು. ಆ 165 ಭರವಸೆಗಳಲ್ಲಿ 158 ಭರವಸೆಗಳಲ್ಲಿ ಈಡೇರಿಸಿಕೊಂಡು 158 ಅದೇ ಬಿಜೆಪಿಯವರು 2018 600 ಭರವಸೆಗಳನ್ನ ಕೊಟ್ಟಿದ್ದರು, 600 ಭರವಸೆಗಳನ್ನ ಕೊಟ್ಟಿದ್ದರು, 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಈಡೇರಿಸಲಿಲ್ಲ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಅಂತ ಹೇಳಿದ್ರೆ 2018 ಅವ್ರ ಮೇಲೆ ಕೆಲಸದ ಹೇಳಿದ್ರು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ದಿನನೇ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಎಲ್ಲ ರೈತರು ಸೊಸೈಟಿಗಳಲ್ಲಿ ಸಾಲ ತಗೊಂಡಿರಲಿ, ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿರಲಿ, 1 ಲಕ್ಷದವರೆಗೆ ಮನ್ನಾ ಮಾಡ್ತೀವಿ. ನಾವೆಲ್ಲ ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಭಾರತ ಮಾತೆಯ ಮಕ್ಕಳಲ್ಲ, ಬ್ರಿಟಿಷ್ ಗವರ್ನಮೆಂಟ್ ಸೇರ್ಕೊಂಡಿದ್ದವರು ಭಾರತ ಮಾತೆ. ಬಿಜೆಪಿ ಸೇರ್ಕೊಂಡಿದ್ದವರು ಭಾರತ ಮಾತೆಯ ಮಕ್ಕಳು, ಪಾಠಗಳು ತಂದುಕೊಟ್ಟವರು ಭಾರತ ಮಾತೆಯ ಮಕ್ಕಳಲ್ಲ. ಇದು ಇವರ ಆರ್ಗ್ಯುಮೆಂಟ್, ಆರ್ಗ್ಯುಮೆಂಟ್ ಈಶ್ವರಪ್ಪ ಬಿಜೆಪಿ ಹಾಡಿ ಕುಗಲಿ ಹಾಡಿ ಕುಗಲಿ ಹಾಡಿ ಕುಗಲಿ ಏನ್ ಬಿಜೆಪಿ ಸಿದ್ಧಾಂತ ಇವರಿಗೇ ಹುಡುಕೋದಂತ ಮಾತಾಡ್ತಾರೆ. ಈಶ್ವರಪ್ಪ ಇವತ್ತಿನ ಮಾತುಗಳೇ ಬೇರೆ ಈಶ್ವರಪ್ಪ ಇವರು
ಮಾಡೋದು. ನಮಗೆ ಸಂಸ್ಕಾರ ಇದೆ, ನನಗೆ ಅನೇಕ ಸಾರಿ ನಮಗೆ ಸಂಸ್ಕಾರ ಇದೆ. ಯಾವ ಸಂಸ್ಕಾರ? ಕವಿದಾರ ವಿರೋಧ ಮಾಡೋ ಸಂಸ್ಕಾರ ಅಲ್ಲ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರ ಅಲ್ಲ, ಜಾತಿ ಜಾತ್ಯಾತೀತತೆಗೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರ ಅಲ್ಲ. ಇವತ್ತೇನಾದರೂ ಸಮಾಜಕ್ಕೆ ಸಮಾಜ ನಿರ್ಮಾಣ ಆಗ್ಬೇಕು, ಎಲ್ರಿಗೂ ಸಮಾನ ಹಕ್ಕುಗಳು ಸಿಕ್ಬೇಕು. ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಹೊರತು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ. ಎಲ್ಲ ಮನೆಗಳಿಗೆ ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾನು 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ಕೊಡ್ತು, ಅದರಲ್ಲದೇ 30 ಅಡಿಷನಲ್ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡ್ತು. ಬಿಜೆಪಿ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಪ್ರಭಾವಿಯಾಗುತ್ತದೆ. ಏನಾಗ್ತದೆ? ಮಿಸ್ಟರ್ ನರೇಂದ್ರ ಮೋದಿ, ನಾವು 10 ತಿಂಗಳಾಗಿ ಕಾರ್ಯಕ್ಕೆ ಬಂದು ಯಾರಿಗೆ ಕೊಟ್ಟಾಗಿರುವ ಈ ಗ್ಯಾರಂಟಿಗಳನ್ನ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಓಡಿಯ ಮುಂದಿನ ವರ್ಷಕ್ಕೆ 120,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. ₹120,000 ಕೋಟಿ 5 ಗ್ಯಾರಂಟಿಗಳಿಗೆ 52,900 ಕೋಟಿ 68 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲೇಳ್ತೇನೆ. ಈಗ ರಾಜೀವ್ ಕುಮಾರ್ ಅವರು ಪಕ್ಷಕ್ಕೆ ಬೆಳಗ್ಗೆ ಸೇರ್ಕೊಂಡು ಮೈಸೂರು ನಗರದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ತಾ ಇರೋದು. 3 ವರ್ಷ ತಿಂಗಳು ಅಧಿಕಾರದಲ್ಲಿ ಬಿಜೆಪಿ ಒಂದೇ ಕೆಲಸ ಮಾಡಿದ್ದೀವಿ ಮೈಸೂರು ನಗರದಲ್ಲಿ. ನಾನು ಮಾಡಿದ್ದು ಬಿಟ್ಟರೆ ಒಂದೇ ಒಂದು ಕೆಲಸ ಮಾಡಿಲ್ಲ. ನಮ್ಮ ಕಾರ್ಯಕರ್ತರು ಬಂದರೆ ಹೋಗಿ ನೀನು ಹೇಳಬೇಕು ಬೇಡ, ಹೇಳಬೇಕು ಬೇಡ. ನೀವು ಮನೆ ಮನೆಗೆ ಹೋಗಿ ಲಕ್ಷ್ಮಣ್ ಪರವಾಗಿ ಲಕ್ಷ್ಮಣ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಷ್ಟೇ, ಆದ್ರೆ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ, ಕಾಂಗ್ರೆಸ್ನ ಅಭ್ಯರ್ಥಿಗಳೇ. ನೋಡಿ, ಇಲ್ಲಿ ಒಂದು ಸ್ಲೋಗನ್ ಇದೆ, ಅದನ್ನು ಅವರು ತೋರಿಸ್ತಾ ಇದ್ದಾರೆ. ನನ್ನ ಊರು ನನ್ನ ಪಕ್ಷ ನಾನೇ ಅಭ್ಯರ್ಥಿ, ನನ್ನ ಊರು ನನ್ನ ಪಕ್ಷ ನಾನೇ ಅಭ್ಯರ್ಥಿ. ಪ್ರತಿಯೊಬ್ಬ ಕಾರ್ಯಕರ್ತನ ಜಪ, ಪ್ರತಿಯೊಬ್ಬ ಕಾರ್ಯಕರ್ತನ ಜಪ ಜಪ ಅಂತ. ಅದರಿಂದ ನಾವು ಏನೇ ಹಚ್ಚಿ ಜನ ಬೆಳೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಜೆಪಿಯವರಿಗೆ ಸುಳ್ಳು ಹೇಳಬೇಕಾಗಿಲ್ಲ, ಸತ್ಯ. ನಾನು ಮುಖ್ಯಮಂತ್ರಿಯಾಗಿ 7-8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಇದೆ, 5 ಗ್ಯಾರಂಟಿಗಳನ್ನು ಇದೆ. ಅದೇ ನರೇಂದ್ರ ಮೋದಿ ಈಗಿಸ್ತಾರ 15 ಲಕ್ಷ ಭಕ್ತ ಎಲ್ಲ ಕೊಟ್ಟು 15 ಲಕ್ಷ ಮಾಡಿದ್ರ
生气呀、啊！我爹爹，你给我掏一出，给我掏一出，我给我掏一出，俺们结了，咦？我的手都麻了，俺们说不会一样，我们就要不一样。
ಬಿಜೆಪಿ ಹೇಳ್ತಾರ ಕಾಫಿ ಬೆಳಗಿದ್ರೆ ಬೆಳಗಿದೆ ಅಂತ ಹೇಳ್ತಾರೆ. ಕಾಫಿ ಕರಗಿರೋದಲ್ವಾ ಬೆಳಗಿದೆ ಅಂತಂದ್ರೆ ನರೇಂದ್ರ ಮೋದಿ ಬೆಳಗಿದೆ ಅಂದ್ರೆ ಬೆಳಗಿದೆ. ಈ ತರ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅಭಿನಯ. ಒಮ್ಮೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರು ಒಂದೇ ಹೇಳಿದ್ರೆ ಗ್ಯಾರಂಟಿ ಯೋಜನೆಗೆ ದುಡ್ಡು ಕೇಳ್ತಾರೆ ಅದನ್ನ ಕೊಡಕ್ಕಾಗಲ್ಲ ಅಂತ ಹೇಳ್ತೀವಿ. ಇವ್ರ ಶಕ್ತಿ ಇದ್ರೆ ಕೊಡಬೇಕಾಗಿತ್ತು, ಇಲ್ಲ ಕೊಟ್ಟು ಅನುಸಾರ ಮಾಡಬೇಕಾಗಿತ್ತು ಅಂತ ಹೇಳ್ತೀನಿ. ನಿರ್ಮಲಾ ಸೀತಾರಾಮನ್ ತಾಯಿ ನಾನು ಗ್ಯಾರಂಟಿ ಯೋಜನೆಗೆ ಪೈಸೆ ಕೇಳಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆ ಕೇಳಲ್ಲ. 36,000 ಕೋಟಿ ಈಗಾಗಲೇ ಖರ್ಚು ಮಾಡ್ತಾ ಇದ್ದೀವಿ. ಈ ವರ್ಷ ಮುಂದಿನ ವರ್ಷ 52,900 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಹೇಳಿದ್ದೀವಿ. ನಮಗೆ ಗ್ಯಾರಂಟಿ ಯೋಜನೆ ಕೊಡಬೇಕು ತಾಯಿ, ನೀವೆಲ್ಲ ಹೇಳ್ಬೇಕು, ಎಲ್ಲ ನೀವು ಒಂದು ಕಾರ್ಯಕರ್ತರು ಹೇಳ್ಬೇಕು ಈ ಸಿದ್ಧಾಂತ. ಬಜೆಟ್ ನಲ್ಲಿ ಅವರೇ ಕಟ್ಟಿಸಿರ್ತಕ್ಕಂಥ ಬಜೆಟ್ ನಲ್ಲಿ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ಸುಳ್ಳ ನಿಜವ ಹೇಳ ನಿಜಾನಂದ್ರೆ ಇದನ್ನೇ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂತ ಬಜೆಟ್ ನಲ್ಲಿ 5,300 ಕೋಟಿ ಕೇಂದ್ರ. ಅದಕ್ಕೋಸ್ಕರ ನಾವು ಅವ್ರಿಗೆ ಟ್ಯಾಕ್ಸ್ ಹೇಳ್ತೀವಿ ಅಂತ ಬಜೆಟ್ ನಲ್ಲಿ 5,300 ಕೋಟಿ ರೂಪಾಯಿಯಲ್ಲಿ 53 ಪೈಸೆ ಬಂದಿಲ್ಲ. ಇದು ಸುಳ್ಳ ನಿಜವ ಇದು ಸುಳ್ಳು ಅನ್ನೋದಾದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಇವತ್ತೇ ರಾಜಕೀಯ ನಿವೃತ್ತಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ, ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರ ಹೇಳಿ ನೋಡೋಣ. ಮತ್ತೆ ಗೊತ್ತಾಗುತ್ತೆ ಎಲ್ಲರಿಗೆ ಕೊಡ್ತಾರಲ್ಲ. ಅದಕ್ಕೆ ಈ ಬಿಜೆಪಿ ಇದ್ದಾರಲ್ಲ ಇವ್ರ ಮನೆ ದೇವರು ಸುಳ್ಳೇ ಸುಳ್ಳು ಸುಳ್ಳೇ ಅನ್ನೋದು ಇವ್ರ ಮನೆ ದೇವರು ಸುಳ್ಳು ಅನ್ನೋದು ಇವ್ರ ಮನೆ ದೇವರು. ಇವ್ರು ಸತ್ಯ ಹೇಳೇ ಗೊತ್ತಿಲ್ಲ. ನರೇಂದ್ರ ಮೋದಿ ಆಗಿ ಆಗಿ ಬಸವರಾಜ ಬೊಮ್ಮಾಯಿ ಆದಿ ಆಗಿ ಅಶೋಕ ಆದಿ ಆಗಿ ಯಡಿಯೂರಪ್ಪ ಆದಿ ಆಗಿ ಒದ್ದೇ ಇಲ್ಲ ಇವರು ಸತ್ಯ ಹೇಳಿದ್ರು. ನಾನು ಅದಕ್ಕೆ ಹೇಳಿದ್ರೆ ಕೃಷ್ಣ ಬೈರೇಗೌಡ ಸವಾಲು ಹಾಕಿದ್ದಾರೆ ಒಂದೇ ವೇದಿಕೆ ಬನ್ನಿ, ಇಲ್ಲ ಬೆಂಗಳೂರಲ್ಲಿ ಮಾಡೋದ ಇಲ್ಲ ಡೆಲ್ಲಿಯಲ್ಲಿ ಮಾಡೋದ. ನಾನು ಇವರು ಕರೆ ಕೊಡ್ತೀನಿ ಅವರಿಗೆ ಬನ್ನಿ ಒಂದೇ ವೇದಿಕೆ. ನಿರ್ಮಲಾ ಸೀತಾರಾಮನ್ ಅವರೇ ನೀವೇಳ ಸತ್ಯ ಬರ್ರಿ ಒಂದೇ ವೇದಿಕೆ, ನಾವು ಡಾಕ್ಯುಮೆಂಟ್ಸ್ ಬರ್ತೀವಿ ಬರ್ರಿ. ಬರಕ್ ತಯಾರಿಲ್ಲ. ಆಮೇಲೆ ಈ ಲಕ್ಷ್ಮಣ್ ಯಾರು ಹತ್ತಿರ ಆಮೇಲೆ ಅದಕ್ಕೆ ಬಿಜೆಪಿ ಲಕ್ಷ್ಮಣ್ ಏ ಲಕ್ಷ್ಮಣ್ ಗೌಡ ಅಂತ ಇಟ್ಕೋಬೇಕಾಗಿತ್ತು. ಲಕ್ಷ್ಮಣ್ ಒಕ್ಕಲಿಗರೇ ಅಲ್ಲ ಅಂತ ಅವ್ರು ಹೆಸರಿಲ್ಲ ಅಂತ ಪ್ರತಾಪ್ ಸಿಂಹ ಅವ್ರ ಹೆಸರು ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾರೆ, ಲಕ್ಷ್ಮಣ್ ಅಂತ ಇಟ್ಕೊಂಡಿರಲ್ಲ ಇದರಲ್ಲೂ ಒಕ್ಕಲಿಗರೇ ಜಾತಿಗಳೇ
खुशी का सबको हाथ मिले। ಒಳ್ಳೆ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಯಾಕಂತಂದ್ರೆ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ ಈಗ ಪಕ್ಷದ ವಕ್ತಾರ ಆಗ್ಬೇಕಂದ್ರೆ ಪಕ್ಷದ ಸಿದ್ಧಾಂತ ಗೊತ್ತಿರ್ಬೇಕಲ್ಲ, ಕಾರ್ಯಕ್ರಮಗಳು ಗೊತ್ತಿರ್ಬೇಕಲ್ಲ, ಈ ದೇಶದ ರಾಜಕೀಯ ಗೊತ್ತಿರ್ಬೇಕಲ್ಲ, ಕರ್ನಾಟಕದ ರಾಜಕೀಯ ಗೊತ್ತಿರ್ಬೇಕಲ್ಲ, ರಾಜಕಾರಣಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ. ಆ ಪ್ರತಾಪ್ ಸಿಂಹ ಇವರು ಟೀಕೆ ಸಹಿಸಿಕೊಂಡು ಆಮೇಲೆ ಕೋರ್ಟ್ ಹೋಗಿ ಸ್ನೇಹಿತರು ಪ್ರತಾಪ್ ಸಿಂಹ ಸಹಿಸಿಕೊಳ್ಳಕ್ಕೆ ಆಗ್ಲೇ ಟೀಕೆನ, ಯಾಕಂದ್ರೆ ಬಹಳ ಬಾಣಗಳು ಸುಸ್ತಾಗಿರ್ಬೋದ ಹೋಗಿ ಹತ್ತು ಜನಪರವಾಗಿ ಜನರು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂತ ಜನರ ಪ್ರತಿನಿಧಿ ಬೇಕಾದ ಜನರ ಜ್ಯೋತಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರತಿನಿಧಿ ಬೇಕಾಬೇಡ ಬೇಕಾಬೇಡ ಹೇಳಿ ಬೇಕು ಅನ್ನೋದಾದ್ರೆ ಇವತ್ತು ನಮ್ಮ ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಇವೆಲ್ಲರೂ ಕೂಡ ಮನೆ ಮನೆ ಹೋಗಿ ಲಕ್ಷ್ಮಣ ಪರವಾಗಿ ಕೆಲಸ ಮಾಡಿ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಹೇಳ್ತೀರಿ ಅಲ್ವಾ? ಹೇಳ್ತೀರಿ ಅಲ್ವಾ? ರಾಜೀವ್ ಬಂದಿದ್ದಾರೆ, ಶಿವಣ್ಣ ಬಂದಿದ್ದಾರೆ, ಇವಳು ನಮ್ಮ ಇವಳು ಶಶಿಕಲಾ ಬಂದಿದ್ದಾರೆ, ಎಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದವರು ಈಗೆಲ್ಲ ಒಪ್ಪಿಸಿ ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಮೆಲ್ರಿಗೂ ಆರ್ಥಿಕವಾಗಿ ಸ್ವಾಗತ. ನಮಗೆ ಪಕ್ಷದ ಶಕ್ತಿ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನೀವೆಲ್ಲ ಕೆಲಸ ಮಾಡಿ ಲಕ್ಷ್ಮಣ್ ಅವರನ್ನ ಈ ಸಾರಿ ಮೈಸೂರು ಪಡಬೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಕೇಳಿಕೊಳ್ಳ ಕೆಲಸ ಮಾಡ್ತೀರಲ್ಲ. ಲಕ್ಷ್ಮಣ್ ಗೆದ್ರೆ ನೀವೇ ಗೆದ್ದ, ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದ. ಅಷ್ಟು ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ ಅವರಿಗೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.